ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಬ್ಯಾಂಕ್ ವಿರೋಧಿ ನೀತಿ ವಿರೋಧಿಸಿ ಇಂದು ಪ್ರತಿಭಟನೆ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಸದಸ್ಯರು ಬ್ಯಾಂಕ್ ಬಂದ್ ಮಾಡಿ ಮುಷ್ಕರ. ಬ್ಯಾಂಕ್ ವಿರೋಧಿ ನೀತಿ ಜಾರಿ ಮಾಡದೆ ಕ್ರಮ ಕೈಗೊಳ್ಳಲು ಆಗ್ರಹ. ಪ್ರಜಾಕೀಯ ಬೆಂಬಲಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ. ದೇಶಕ್ಕೆ ನರೇಂದ್ರ, ರಾಜ್ಯಕ್ಕೆ ಉಪೇಂದ್ರ ಎಂಬ ಘೋಷಣೆಯೊಂದಿಗೆ ಜಾಥಾ. ತುಂಗಾರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ತನಕ ವಿಜಯ ಯಾತ್ರೆ. ಮತ್ತು ರಾಷ್ಟ್ರೀಯ ಹಿಂದೂ ಆಂದೋಲನದ ವತಿಯಿಂದ ಇಂದು ಪ್ರತಿಭಟನೆ. ಚೀನಿ ಕಂಪನಿಗೆ ನಾಗಪುರದ ಮೆಟ್ರೋ ಕೋಚ್ ನಿರ್ಮಾಣದ ಗುತ್ತಿಗೆ ನೀಡಿರೋದನ್ನ ರದ್ದುಗೊಳಿಸಲು ಆಗ್ರಹ. ಚೀನಾದ ಉದ್ಧಟತನಕ್ಕೆ ಉತ್ತರ ನೀಡುವ ಉದ್ದೇಶ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಬ್ಯಾಂಕ್ ವಿರೋಧಿ ನೀತಿ ವಿರೋಧಿಸಿ ದೇಶದಾದ್ಯಂತ ಒಂದು ದಿನದ ಬ್ಯಾಂಕ್ ಮುಷ್ಕರ ನಡೆಸಿದ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ತಕ್ಷಣವೇ ಬ್ಯಾಂಕ್ ಸುಧಾರಣೆ ಹೆಸರಲ್ಲಿ ಬ್ಯಾಂಕ್ ವಿರೋಧಿ ನೀತಿ ಜಾರಿ ಮಾಡದೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಲ್ ಇಂಡಿಯಾ ಬ್ಯಾಂಕ್ ಕಾನ್ಫಿಗರೇಷನ್ ಅಧ್ಯಕ್ಷ ಜಗದೀಶ್, ಕೇಂದ್ರ ಸರ್ಕಾರ 600 ಕೋಟಿಗೂ ಹೆಚ್ಚು ಎನ್ಪಿಎ ಸಾಲವನ್ನು ವಸೂಲಿ ಮಾಡುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ಸಾಲವನ್ನು ಹೆಚ್ಚುಗೊಳಿಸುತ್ತಲೇ ಇದೆ, ಇದರ ಜೊತೆ ಬ್ಯಾಂಕ್ ವಿರೋಧಿ ನೀತಿ ಅನುಸರಿಸುತ್ತಿತ್ತು, ಅದು ಸರಿಯಾದ ಕ್ರಮವಲ್ಲ, ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಹೇಳಿದರು. ಈ ದಿನ ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ದೇಶಾದ್ಯಂತ ಸುಮಾರು 10 ಲಕ್ಷಕ್ಕೂ ಮೀರಿ ಬ್ಯಾಂಕಿಂಗ್ ನೌಕರರು ಪ್ರತಿಭಟನೆಯ ರೂಪಕ ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರಕ್ಕೆ ಮುಖ್ಯವಾಗಿ ಏನು ಬ್ಯಾಂಕಿಂಗ್ ಸುಧಾರಣೆ ಎನ್ನುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ವಿರೋಧಿ ನೀತಿಯನ್ನು ಜಾರಿಗೊಳಿಸಲು ಸುನ್ನಾರ ನಡೆಸುತ್ತಿದೆ. ಅದನ್ನು ನಾವು ಖಂಡಿಸಿ ದೇಶಾದ್ಯಂತ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪ್ರಜಾಕೀಯ ಬೆಂಬಲಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ತನಕ ಜಾಥಾವನ್ನು ತುಂಗಾರಕ್ಷಣಾ ವೇದಿಕೆಯಿಂದ ಆರಂಭಿಸಲಾಗಿತ್ತು. ಈ ವಿಜಯ ಯಾತ್ರೆ ಭದ್ರಾವತಿ ತುಮಕೂರು ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ ಎಂದು ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ತುಂಗಾರಕ್ಷಣಾ ವೇದಿಕೆಯ ಅಧ್ಯಕ್ಷ ಎನ್ ಶಂಕರ್ನಾಗ್, ಉಪೇಂದ್ರ ಅವರ ಹೊಸ ಆಲೋಚನೆಯನ್ನು ಬೆಂಬಲಿಸಿ ದೇಶಕ್ಕೆ ನರೇಂದ್ರ, ರಾಜ್ಯಕ್ಕೆ ಉಪೇಂದ್ರ ಎಂಬ ಘೋಷಣೆಯೊಂದಿಗೆ ವಿಜಯ ಯಾತ್ರೆ ಬೆಂಗಳೂರಿಗೆ ತಲುಪಿ ಸಾರ್ವಜನಿಕರು ಬೆಂಬಲ ಸೂಚಿಸಿ ಹಾಕಿದ ಸಹಿ ಪುಸ್ತಕವನ್ನು ಉಪೇಂದ್ರ ಅವರಿಗೆ ಉಡುಗೊರೆಯಾಗಿ ನೀಡಲಾಗುವುದೆಂದು ಹೇಳಿದರು. ನಾವು ಕರ್ನಾಟಕ ತುಂಗಾರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಪ್ರಜಾಕೀಯವನ್ನು ಬೆಂಬಲಿಸಿ ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಒಂದು ವಿಜಯ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸ್ನೇಹಿತ ವರ್ಗ ಎಲ್ಲರೂ, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಪ್ರಜಾಕೀಯವನ್ನು ಸಂಪೂರ್ಣವಾಗಿ ದೇಶಕ್ಕೆ ನರೇಂದ್ರ ಮತ್ತು ರಾಜ್ಯಕ್ಕೆ ಉಪೇಂದ್ರ ಅನ್ನೋ ಒಂದು ಘೋಷಣೆ ಕೂಕಂತ ನಾವು ಇಲ್ಲಿಂದ ಭದ್ರಾವತಿ, ತರೀಕೆರೆ, ಅರಸೀಕೆರೆ, ತಿಪಟೂರು ಮಾರ್ಗವಾಗಿ ತುಮಕೂರು ತಲುಪಿ ಇವತ್ತು ಶ್ರೀಗಳ ಆಶೀರ್ವಾದದೊಂದಿಗೆ ಇವತ್ತು ನೈಟಲ್ಲಿ ಹಾಲ್ಟ್ ಆಗಿ ಮಾರನೇ ದಿವಸ ಬೆಳಿಗ್ಗೆ ಅಂದರೆ 23ನೇ ತಾರೀಕು ಬೆಳಿಗ್ಗೆ ನಾವೆಲ್ಲರೂ ಕೂಡ ಉಪೇಂದ್ರ ಸರ್ ಅವ್ರನ್ನ ಭೇಟಿಯಾಗೋದಕ್ಕೆ ಅವರು ಉಪ್ಪಿ ರೆಸಾರ್ಟ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಸರಿಯಾದ ಇನ್ನೂ ಮಾಹಿತಿ ನಮಗೆ ತುಮಕೂರು ನಂತರ ಉಪೇಂದ್ರ ಸರ್ ಅವರು ನಮಗೆ ಮಾಹಿತಿ. ಜೆಡಿಎಸ್ ಪಕ್ಷದ ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕ ಜಿವಿ ನಿಂಗಯ್ಯ ಸೆಪ್ಟೆಂಬರ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬೃಹತ್ ಸಮಾವೇಶದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ಇಂದು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ ಪಾಲ್ಗೊಳ್ಳಲಿದ್ದು, ಸಮಾವೇಶಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸುವ ಅಂದಾಜಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಚ್ಚಿನ ಕಾರ್ಯಕರ್ತರು ಕೂಡ ಬರಬೇಕೆಂದು ಕೋರಿದ್ದಾರೆ. ತದನಂತರ ದೇವೇಗೌಡರು ಸಹ ಮುಖ್ಯಮಂತ್ರಿ ಆದಾಗ ಇಲ್ಲಿಯವರು ಯಾರು ದೇವೇಗೌಡ ಪಟೇಲ್ ಇದ್ದಾರೆ, ಜನಪರವಾದ ಆಡಳಿತದ್ದು ಬಹುಶಃ ನೀವು ಬಂದಿದ್ದೀರಿ ಅಥವಾ ಹಿರಿಯರಿರ್ಬೋದು, ಕಮಲ್ನಾಥ್ ಬಹಳಷ್ಟು ನಮ್ಮ ವಯಸ್ಸಿನಲ್ಲಿ ಇದ್ದಿರಿಕೆ ಆ ಸರ್ಕಾರದಲ್ಲಿ ತುಂಬೆ ಮಾಡಿಕೊಂಡಾಗ ಆ ಬದ್ಧತೆ, ಆ ಕನ್ವೆನ್ಷನ್ ಕಮಿಟ್ಮೆಂಟ್ ಈ ಸರ್ಕಾರದಲ್ಲಿ ಮಾತಾಡಿದರೆ ಮಾಡ್ತಾರೆ, ಇದು ಡಿಫ್ರೆನ್ಸ್. ಹಾಗಾಗಿ ಕಾಂಗ್ರೆಸ್ನ ಸರ್ಕಾರ ಬರುವಾಗ
ಅಂದು ರೈತ ಚಳವಳಿ ಮತ್ತು ದಲಿತರ ಚಳವಳಿ ಮತ್ತೆ ಕನ್ನಡ ಪರವಾದ ಚಳವಳಿಗಳು ಈ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಬಹುತೇಕ ಪಿಯು ಕಾಲೇಜುಗಳಿಗೆ 2006 ನಿಯಮಗಳನ್ನು ಉಲ್ಲಂಘಿಸಿ ಶೈಕ್ಷಣಿಕ ಮಾನ್ಯತೆ ನೀಡಿರುವುದನ್ನು ರದ್ದುಪಡಿಸಬೇಕು ಮತ್ತು ಪೋಷಕರಿಂದ ಅಗತ್ಯಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡ್ತಾ ಇರುವ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಕರ್ನಾಟಕ ನಾಡು ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗೆ ಇಂದು ಮನವಿ ಸಲ್ಲಿಸಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರು, ಉಪನಿರ್ದೇಶಕರ ಕಚೇರಿ ಅಧಿಕಾರಿಗಳು ಅಧಿಕಾರ ದುರುಪಯೋಗಪಡಿಸಿಕೊಂಡು ನಿಯಮಗಳನ್ನು ಉಲ್ಲಂಘಿಸಿ ಸುಳ್ಳು ಪರಿಶೀಲನಾ ವರದಿ ದಾಖಲಿಸಿ ಮಾನ್ಯತೆ ನೀಡಿರುವುದು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರುವುದು ಕೇಳಿ ಬಂದಿದೆ. ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ವತಿಯಿಂದ ಈ ದಿನ ಏನು ಶಿಕ್ಷಣ ಸಂಸ್ಥೆಗಳು ಶಿವಮೊಗ್ಗದಲ್ಲಿ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ, ಈ ಶಿಕ್ಷಣ ಸಂಸ್ಥೆಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಗಲ್ಲಿಗಳಲ್ಲಿ ಕಾಂಪ್ಲೆಕ್ಸ್ಗಳಲ್ಲಿ ನಡೆಸ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆಗಳು ಯಾವುದು ಅನುಮತಿ ಇಲ್ಲಂಥ ಶಿಕ್ಷಣ ಸಂಸ್ಥೆಗಳು ಶಿವಮೊಗ್ಗದಲ್ಲಿ ಸುಮಾರು 60-70 ಶಿಕ್ಷಣ ಸಂಸ್ಥೆಗಳಿದೆ. ಆ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಶಿಕ್ಷಣ ಅಧಿಕಾರಿಗಳು ಹಾಗೂ ಶಿಕ್ಷಣ ಸಚಿವರು ಏನಿದ್ದಾರೆ ಇವಾಗ ಏನು ಪರ್ಮಿಷನ್. ಈ ದಿವಸ ನಾವು ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ DC ಕಚೇರಿಯಲ್ಲಿ. ಇದರ ಉದ್ದೇಶ ಏನಂತಂದರೆ, ಪ್ರೈವೇಟು PU ಕಾಲೇಜ್ ಬೋರ್ಡ್ಗಳು ಮಾನ್ಯತೆ ಇಲ್ಲದೆ ಏನು ನಡೆಸ್ತಾ ಇದ್ದಾರೆ ಅಂದರೆ, ಈ ಕಾಲೇಜ್ಗಳನ್ನ ಏನು ಮಾಡ್ತಿದ್ದಾರೆ ಅಂತಂದರೆ, ಸಂಧಿಗಳಲ್ಲಿ, ಮೂಲೆಗಳಲ್ಲಿ, ಯಾವುದೋ ಒಂದು ಗೋಡನ್ಗಳಲ್ಲಿ, ಯಾವುದೋ ಒಂದು ಮನೆ ಮೇಲ್ಗಡೆ, ಟೆರೆಸ್ ಮೇಲ್ಗಡೆ, ಎಲ್ಲಿ ಬೇಕಲ್ಲಿ ಕಾಲೇಜ್ಗಳನ್ನ ಓಪನ್ ಮಾಡಿದ್ದಾರೆ. ಆ ಕಾಲೇಜ್ ಓಪನ್ ಮಾಡಬೇಕು ಅಂತಂದ್ರೆ ಒಂದು ನಿಯಮ ಇರುತ್ತೆ, ಆ ನಿಯಮ ಅನುಸರಿಸಿ ಮಾಡಬೇಕು. ಇದರಲ್ಲಿ ಏನು ಅಂತಂದರೆ, ಆಮೇಲೆ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿಕೊಂಡು ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದಾಗಿರ್ಬೋದು. ಈ ಎಲ್ಲ ಒಂದು ಅವ್ಯವಸ್ಥೆಯನ್ನು ಖಂಡಿಸಿ ನಾವು ಇವತ್ತು ಈ ದಿವಸ DC ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂಥ ಶ್ರೀಯುತ ಪ್ರಸನ್ನಗೌಡರ ಸಮ್ಮುಖದಲ್ಲಿ ಈ ವಿಚಾರದಲ್ಲಿ ಯಾರ್ಯಾರು ಕಾನೂನು ಅಧಿಕಾರಿಗಳು, ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಅವ್ರನ್ನ ಅಮಾನತುಗೊಳಿಸ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಶಿವಮೊಗ್ಗ ನಗರ ಜಿಲ್ಲೆಯಲ್ಲಿ ಕೆಲವೊಂದು ಮಾನ್ಯತೆ ಸರ್ಕಾರದ ಮಾನ್ಯತೆ ಇಲ್ಲದ ಕೆಲವು ಕಾಲೇಜ್ಗಳು ನಡೆಸ್ತಾ ಇದ್ದಾರೆ. ಅದನ್ನು ಒಂದು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಒಂದು ಜಾಗಗಳಲ್ಲಿ ನಡೆಸ್ತಾ ಇಲ್ಲ, ಯಾವುದೋ ಬಿಲ್ಡಿಂಗ್ಗಳು ಮತ್ತು ಯಾವುದೋ ಕಲ್ಲಿ ಸಂಧಿ ಮೂಳೆಗಳು ನಡೆಸ್ತಾ ಇದ್ದಾರೆ. ಅದನ್ನು ಈ ಕಾಲೇಜ್ಗಳನ್ನ ನಡೆಸಕ್ಕಂಥ ಅನುಮತಿ ಕೊಟ್ಟಂಥ ಅನುಮತಿ ಇಲ್ಲದೆ ನಡೆಸ್ತಿದ್ದಾರೆ. ಆದ್ರೂ ಈ ಅಧಿಕಾರಿಗಳು ಕೆಲವೊಬ್ಬರು ಕಣ್ಣಿ ಕೂತಿದ್ದು ಕಾಣದೆ ಕೂತಿದ್ದಾರೆ. ದಯವಿಟ್ಟು ಇದನ್ನು ಚೀನಾದ ಉದ್ಧಟತನಕ್ಕೆ ಉತ್ತರ ನೀಡುವ ಉದ್ದೇಶದಿಂದ ನಾಗಪುರದ ಮೆಟ್ರೋ ಕೋಚ್ ನಿರ್ಮಾಣದ ಗುತ್ತಿಗೆಯನ್ನು ಚೀನಿ ಕಂಪನಿಗೆ ನೀಡಿರೋದನ್ನು ರದ್ದುಪಡಿಸಬೇಕಾಗಿ ಆಗ್ರಹಿಸಿ ರಾಷ್ಟ್ರೀಯ ಹಿಂದೂ ಆಂದೋಲನದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ವ್ಯಾಪಾರವನ್ನು ಸೂಕ್ಷ್ಮಗೊಳಿಸುವ ಉದ್ದೇಶದಿಂದ ಮೇಕ್ ಇನ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ನಾಗಪುರದ ಮೆಟ್ರೋ 69 ಕೋಚ್ಗಳಿಗೆ 851 ಕೋಟಿ ರೂಪಾಯಿಗಳ ಗುತ್ತಿಗೆಯನ್ನು ಚೀನಿ ಕಂಪನಿಗೆ ಕೊಡಲಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ರಾಷ್ಟ್ರೀಯ ಹಿಂದೂ ಆಂದೋಲನದ ಸಮಿತಿ ಸದಸ್ಯರು ಮನವಿ ಮಾಡಿದರು. ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಇತರ ಎಲ್ಲ ಹಿಂದೂ ಪರ ಸಂಘಟನೆಗಳ ವೇದಿಕೆಯಾದಂತಹ ರಾಷ್ಟ್ರೀಯ ಹಿಂದೂ ಆಂದೋಲನದ ಮಾಧ್ಯಮದಿಂದ ಮತ್ತು ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತೊಂದು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇವತ್ತೇನು ಮಹಾರಾಷ್ಟ್ರದ ಒಂದು ನಾಗ್ಪುರ್ ಮೆಟ್ರೋ ಒಂದು ಟ್ರೈನ್ ಅಂದರೆ ರೈಲ್ವೆ ಕೋಚ್ಗಳನ್ನು ಇವತ್ತು ಚೀನಾ ದೇಶಕ್ಕೆ ಒಂದು ತಯಾರು ಮಾಡಲಿಕ್ಕೆ ಇವತ್ತು ಕಾಂಟ್ರಾಕ್ಟನ್ನು ಕೊಟ್ಟಿರುವಂಥದ್ದು. ಇವತ್ತು ಚೀನಾ ದೇಶ ಪ್ರತಿಯೊಂದು ಹಂತದಲ್ಲೂ ಇವತ್ತು ಭಾರತದ ಮೇಲೆ ಭಾರತ. ಶಿವಮೊಗ್ಗದ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಲಿಂಗರಾಜು ಅವರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ. ಮೃತರು ಪತ್ನಿ ಮತ್ತು ಪುತ್ರಿಯನ್ನ ಅಗಲಿದ್ದಾರೆ. ಲಿಂಗರಾಜು ಅವರ ನಿಧನಕ್ಕೆ ಛಾಯಾಗ್ರಾಹಕರ ಸಂಘದ ಸದಸ್ಯರು, ಸ್ನೇಹಿತರು, ಕುಟುಂಬ ವರ್ಗದವರು ಮತ್ತು ಹಿತೈಷಿಗಳು ಸಂತಾಪ ಸೂಚಿಸಿ ಕಂಬನಿ ಮಿಡಿದಿದ್ದಾರೆ. ಇನ್ನು ಇವರು ಅದ್ಭುತ ಛಾಯಾಗ್ರಾಹಕರಾಗಿದ್ದು ಈ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನ ಮಾಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸರ್ಕಾರದ ಬ್ಯಾಂಕ್ ವಿರೋಧಿ ನೀತಿ ವಿರೋಧಿಸಿ ಇಂದು ಪ್ರತಿಭಟನೆ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಸದಸ್ಯರು ಬ್ಯಾಂಕ್ ಬಂದ್ ಮಾಡಿ ಮುಷ್ಕರ. ಬ್ಯಾಂಕ್ ವಿರೋಧಿ ನೀತಿ ಜಾರಿ ಮಾಡದೆ ಕ್ರಮ ಕೈಗೊಳ್ಳಲು ಆಗ್ರಹ. ಪ್ರಜಾಕೀಯ ಬೆಂಬಲಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ. ದೇಶಕ್ಕೆ ನರೇಂದ್ರ, ರಾಜ್ಯಕ್ಕೆ ಉಪೇಂದ್ರ ಎಂಬ ಘೋಷಣೆಯೊಂದಿಗೆ ಜಾಥಾ. ತುಂಗಾ ರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ತನಕ ವಿಜಯ ಯಾತ್ರೆ. ಮತ್ತು ರಾಷ್ಟ್ರೀಯ ಹಿಂದೂ ಆಂದೋಲನದ ವತಿಯಿಂದ ಇಂದು ಪ್ರತಿಭಟನೆ. ಚೀನಿ ಕಂಪನಿಗೆ ನಾಗಪುರದ ಮೆಟ್ರೋ ಕೋಚ್ ನಿರ್ಮಾಣದ ಗುತ್ತಿಗೆ ನೀಡಿರೋದನ್ನ ರದ್ದುಗೊಳಿಸಲು ಆಗ್ರಹ. ಚೀನಾದ ಉದ್ಧಟತನಕ್ಕೆ ಉತ್ತರ ನೀಡುವ ಉದ್ದೇಶ. ಸುದ್ದಿ ಇದಿಷ್ಟು. ದಿನದ ಸುದ್ದಿಗಾಗಿ ನೋಡಿ ಜನಧ್ವನಿ. ಇದು ಜನಸಾಮಾನ್ಯರ ಧ್ವನಿ.